ಫ್ರೆಂಡ್ಸ್ ವೆಲ್ಕಮ್ ಟು ವಿಷ್ಣು ಚಾನಲ್ ನಾನು ಸುಮಾ ಅಣ್ಣೇಶ್ ನಾಯ್ಕ್ ಸ್ನೇಹಿತರೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ವೀಡಿಯೋಸ್ಗಳ ಮುಖಾಂತರ ಫ್ರೆಂಡ್ಸ್ ನೀವೇನಾದರೂ ಪ್ರೆಗ್ನೆನ್ಸಿಗೆ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂತಂದರೆ ಸ್ಪೆಷಲ್ ಆಗಿ ಮಹಿಳೆಯರು ಅವರ ಗರ್ಭಕೋಶದಲ್ಲಿ ಈ ಓವೂಲೇಷನ್ ಯಾವ ದಿನ ಆಗುತ್ತೆ ಅಥವಾ ಅಂಡಾಣು ಯಾವ ದಿನ ಬಿಡುಗಡೆ ಆಗುತ್ತೆ ನಿಮ್ಮ ಗರ್ಭಕೋಶದಲ್ಲಿ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು ಬಹಳನೇ ಮುಖ್ಯ ಸ್ನೇಹಿತರೆ ಸೊ ಯಾಕೆ ಮುಖ್ಯ ಅಂತಂದರೆ ಇತ್ತೀಚಿನ ಲೈಫ್ ಸ್ಟೈಲಿಂದ ಬಹಳಷ್ಟು ಜನ ಮಹಿಳೆಯರಿಗೆ ಈ ಇರೆಗ್ಯುಲರ್ ಪೀರಿಯಡ್ಸ್ ಆಗಿದೆ ಅಥವಾ ಅನಿಯಮಿತ ಮುಟ್ಟಿನ ಪ್ರಾಬ್ಲಮ್ ಇಂದ ಸಫರ್ ಪಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಮಹಿಳೆಯರಿಗೂ ಒಂದೇ ದಿನ ಅಂಡಾಣು ಬಿಡುಗಡೆ ಆಗೋದಿಲ್ಲ ಹಾಗಾಗಿ ನೀವು ಪ್ರೆಗ್ನೆನ್ಸಿಗೆ ಏನಾದರೂ ಪ್ಲಾನ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ನಿಮ್ಮ ಗರ್ಭಕೋಶದಲ್ಲಿ ಯಾವ ದಿನ ಅಂಡಾಣು ಬಿಡುಗಡೆ ಆಗುತ್ತೆ ಅಂಥೇಳಿ ಹೇಳಿ ಅಂಥದ್ದು ಬಹಳನೇ ಮುಖ್ಯ ಆಗಿರುತ್ತೆ ಯಾಕೆ ಮುಖ್ಯ ಆಗಿರುತ್ತೆ ಅಂತಂದರೆ ಈ ಅಂಡಾಣು ಅಥವಾ ಈ ಓಮ್ ಏನಿದೆ ಇದು ಬದುಕಿರುವಂಥದ್ದು ಕೇವಲ ಇಪ್ಪತ್ತು ನಾಲ್ಕು ಗಂಟೆಗಳು ಮಾತ್ರ ಅಂದರೆ ಒಂದು ದಿನ ಮಾತ್ರ ಈ ಅಂಡಾಣು ಬದುಕಿರುತ್ತೆ ಹಾಗಾಗಿ ಈ ದಿನ ಬದುಕಿರುವಂತಹ ದಿನಗಳಲ್ಲಿ ಮಾತ್ರ ನೀವು ದಾಂಪತ್ಯವನ್ನು ಇಟ್ಕೊಂಡ್ರೆ ಅಥವಾ ಫಿಸಿಕಲ್ ರಿಲೇಷನ್ಶಿಪ್ ಇಟ್ಕೊಂಡ್ರೆ ನಿಮ್ಮ ಪ್ರೆಗ್ನೆನ್ಸಿಯ ಪಾಸಿಬಿಲಿಟೀಸು ಜಾಸ್ತಿ ಇರುತ್ತೆ ಈ ಅಂಡಾಣು ಬಿಡುಗಡೆ ಆಗುವಂತಹ ದಿನ ನೀವು ದಾಂಪತ್ಯ ನಡೆಸೋದ್ರಿಂದ ಈ ಅಂಡಾಣು ವೀರ್ಯಾಣು ಎರಡರ ಮಿಲನ ಆಗುತ್ತೆ ಆಗ ಫರ್ಟಿಲೈಜೇಷನ್ ಆಗುತ್ತೆ ನೆಕ್ಸ್ಟ್ ಈ ಪ್ರೆಗ್ನೆನ್ಸಿಯ ಪ್ರೋಸೆಸ್ಗಳು ನಡೆಯುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿ ಮಹಿಳೆಯರು ಅಂದರೆ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರುವಂಥವರು ಈ ಅಂಡಾಣು ಬಿಡುಗಡೆ ಆಗುವಂಥ ದಿನಗಳಲ್ಲೇ ದಾಂಪತ್ಯನ ನಡೆಸಬೇಕಾಗುತ್ತೆ ಬೇರೆ ದಿನಗಳಲ್ಲಿ ದಾಂಪತ್ಯನ ನಡೆಸೋದ್ರಿಂದ ಅವರ ಪ್ರೆಗ್ನೆನ್ಸಿಯ ಪಾಸಿಬಿಲಿಟೀಸ್ಗಳು ಇರೋದಿಲ್ಲ ಸ್ನೇಹಿತರೆ ಅಥವಾ ಗರ್ಭಧಾರಣೆನೇ ಆಗೋದಿಲ್ಲ ಇತ್ತೀಚಿನ ಮಹಿಳೆಯರಿಗೆ ಈ ಪಿ ಸಿ ಓ ಡಿ ಅಥವಾ ಪಿ ಸಿ ಓ ಎಸ್ ಪ್ರಾಬ್ಲಮ್ ಇರೋದ್ರಿಂದ ಅಥವಾ ಈ ಇರೆಗ್ಯುಲರ್ ಪೀರಿಯಡ್ಸ್ ಇರೋದರಿಂದ ಅವರಿಗೆ ಯಾವ ದಿನ ಔಲೇಷನ್ ಆಗುತ್ತೆ ಅಂಥೇಳಿ ತಿಳ್ಕೊಳ್ಳೋ ಅಂಥದ್ದು ಬಹಳನೇ ಕಷ್ಟಕರವಾಗಿದೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನಾಲ್ಕು ವೇಯಲ್ಲಿ ಅಥವಾ ನಾಲ್ಕು ವಿಧಾನದಲ್ಲಿ ಯಾವ ರೀತಿಯಾಗಿ ನಿಮ್ಮ ಓವುಲೇಷನನ್ನು ಡಿಟೆಕ್ಟ್ ಮಾಡ್ಬೋದು ಅಥವಾ ಔವಲೇಷನ್ ದಿನವನ್ನು ತಿಳ್ಕೊಳ್ಬೋದು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಈಗಲೇ ಒಂದು ಲೈಕನ್ನು ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಈ ಅನಿಯಮಿತ ಮುಟ್ಟಿರೋರಿಗೆ ಹಾಗೇನೇ ನಿಯಮಿತ ಮುಟ್ಟಿರೋರ್ಗೆ ತಿಳಿಸ್ಕೊಡ್ತೀನಿ ಆಗುತ್ತೆದಾಗಿ ಈ ನಿಯಮಿತ ಮುಟ್ಟಿರೋರಿಗೆ ಅಥವಾ ರೆಗ್ಯುಲರ್ ಪೀರಿಯಡ್ಸ್ ಇರೋರ್ಗೆ ಅಂದ್ರೆ ಅವರು ಇಪ್ಪತ್ತೆಂಟು ದಿನಕ್ಕೆ ಅಥವಾ ಇಪ್ಪತ್ತೊಂಬತ್ತು ದಿನಕ್ಕೆ ಏನಾದ್ರೂ ಪೀರಿಯಡ್ಸ್ ಆಗ್ತಿದ್ದಾರೆ ಅಂತಂದ್ರೆ ಅವರಲ್ಲಿ ಯಾವ ದಿನ ಓವರ್ಷನ್ ಆಗುತ್ತೆ ಅಂತಂದ್ರೆ ಇವತ್ತೇನಾದ್ರೂ ನೀವು ಪೀರಿಯಡ್ಸ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ ಇವತ್ತಿಂದ ಹತ್ತು ದಿನವನ್ನ ಬಿಟ್ಟು ಮುಂದೆ ಬರ್ತಕ್ಕಂಥ ಹತ್ತು ದಿನಗಳಲ್ಲಿ ಒಂದು ದಿನ ಓವರ್ಷನ್ ಆಗುತ್ತೆ ಒಂದು ಮೂವತ್ತು ದಿನ ಇರುತ್ತಲ್ವಾ ಹಾಗಾಗಿ ನೀವು ಈ ಕಡೆ ಹತ್ತು ದಿನ ಬಿಡಿ ಹಾಗೇನೆ ಆ ಕಡೆ ಹತ್ತು ದಿನ ಬಿಡಿ ಮಧ್ಯೆ ಬರುವಂತಹ ಹತ್ತು ದಿನದಲ್ಲಿ ಒಂದು ದಿನ ಓವರ್ಲೇಷನ್ ಆಗುತ್ತೆ ಹಾಗಾಗಿ ನಿಮ್ಮ ಪೀರಿಯಡ್ಸ್ ಆಗಿ ಹತ್ತು ದಿನವನ್ನು ಬಿಟ್ಟು ಮುಂದೆ ಬರ್ತಕ್ಕಂಥ ಹತ್ತು ದಿನಗಳಲ್ಲಿ ನೀವು ದಾಂಪತ್ಯವನ್ನು ನಡೆಸೋದ್ರಿಂದ ಈ ಅಂಡಾಣು ಹಾಗೆ ವೀರಾಣುವಿನ ಮಿಲನ ಆಗುತ್ತೆ ನಿಮ್ಮ ಈ ಓವರ್ಲೇಷನ್ ಆಗುವ ದಿನಕ್ಕಿಂತ ಮುಂಚೆನೇ ನೀವು ದಾಂಪತ್ಯವನ್ನು ನಡೆಸಬೇಕು ಅಥವಾ ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೋಬೇಕಾಗುತ್ತೆ ಯಾಕೆ ಅಂತಂದ್ರೆ ನೀವು ಮುಂಚಿತವಾಗಿ ದಾಂಪತ್ಯವನ್ನು ನಡೆಸೋದ್ರಿಂದ ಈ ಪುರುಷರ ದೇಹದಲ್ಲಿರುವಂತಹ ವೀರ್ಯಾಣುಗಳು ಬದುಕಿರುವಂತದ್ದು ಐದು ದಿನ ಹಾಗಾಗಿ ನೀವುಗಳು ಅಂದ್ರೆ ಕಪಲ್ಗಳು ಏನಿದ್ದೀರಾ ಅಡ್ವಾನ್ಸ್ ಆಗಿ ಈ ಫಿಸಿಕಲ್ ರಿಲೇಶನ್ಶಿಪ್ ಅನ್ನ ಇಟ್ಕೊಳ್ಳೋದ್ರಿಂದ ನಿಮ್ಮ ಈ ಗೂ ಮುಂಚೆನೆ ನಿಮ್ಮ ಗರ್ಭಕೋಶದೊಳಗಡೆ ಈ ವೀರ್ಯಾಣುವಿನ ಎಂಟ್ರಿ ಆಗಿರುತ್ತೆ ಈ ವೀರ್ಯಾಣು ಬದುಕಿರುವಂತದ್ದು ಐದು ದಿನ ಈ ಐದು ದಿನದಲ್ಲಿ ಒಂದು ದಿನ ಏನಾದರೂ ಓವುಲೇಷನ್ ಆಯ್ತು ಅಥವಾ ಅಂಡಾಣು ಬಿಡುಗಡೆ ಆಯಿತು ಅಂತಂದ್ರೆ ಬೇಗನೆ ಆ ಅಂಡಾಣುವನ್ನ ಈ ವೀರ್ಯಾಣು ಕ್ಯಾಚ್ ಮಾಡಿಕೊಂಡು ಬೇಗನೆ ಫರ್ಟಿಲೈಸ್ ಮಾಡುತ್ತೆ ಇದರಿಂದ ನಿಮ್ಮ ಪ್ರೆಗ್ನೆನ್ಸಿಯ ಪ್ರೊಸೆಸ್ ಏನಾದ್ರೆ ಇದೆ ಅದು ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿರುತ್ತೆ ಅಂತಾನೆ ಅನ್ಕೋಬಹುದು ಸ್ನೇಹಿತರೆ ನೆಕ್ಸ್ಟ್ ಈ ಇರೆಗ್ಯುಲರ್ ಪೀರಿಯಡ್ ಇರೋಂತವ್ರಿಗೆ ಅಥವಾ ಅನಿಯಮಿತ ಮುಟ್ಟಿರೋರಿಗೆ ಯಾವ ದಿನ ಔಲೇಷನ್ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅಂದ್ರೆ ನಿಮ್ಮ ಪೀರಿಯಡ್ ಸೈಕಲ್ ಏನಿದೆ ಅದು ಮೂವತ್ತು ದಿನಕ್ಕಿಂತ ಜಾಸ್ತಿ ಏನಾದರೂ ಹೋಗ್ತಾ ಇದೆ ಅಂತಂದರೆ ಅಂದ್ರೆ ಈಗ ಮೂವತ್ತೈದು ದಿನಕ್ಕೆ ಆಗ್ತಿದೀರಾ ಅಥವಾ ಮೂವತ್ ಮೂವತ್ತಾರು ಏನಾದರೂ ನೀವು ಪೀರಿಯಡ್ಸ್ ಆಗ್ತಿದೀರಾ ಅಂತಂದರೆ ನಿಮ್ಮಲ್ಲಿ ನಿಮ್ಮಲ್ಲಿ ದಿನ ಔಲೇಷನ್ ಆಗುತ್ತೆ ಅಂತಂದರೆ ಇವತ್ತೇನಾದರೂ ಇವತ್ತೇನಾದ್ರೂ ನೀವು ಪೀರಿಯಡ್ಸ್ ಹಾಕಿದೀರಾ ಅಂತಂದರೆ ಇವತ್ತಿಂದ ಹದಿನೈದು ದಿನವನ್ನ ಬಿಟ್ಟು ಮುಂದೆ ಬರ್ತಕ್ಕಂಥ ಹದಿನೈದು ದಿನದಲ್ಲಿ ನಿಮ್ಮ ಔಲೇಷನ್ ಆಗುತ್ತೆ ಅಂದ್ರೆ ತಿಂಗಳಿಗೆ ಮೂವತ್ತು ದಿನ ಅಲ್ವಾ ಈ ಕಡೆ ಹದಿನೈದು ದಿನವನ್ನು ಬಿಡಿ ಮುಂದೆ ಬರ್ತಕ್ಕಂಥ ಹದಿನೈದು ದಿನದಲ್ಲಿ ಒಂದು ದಿನ ನಿಮ್ಮ ಔಲೇಷನ್ ಆಗುತ್ತೆ ಹಾಗಾಗಿ ನೀವು ಈ ದಿನದಲ್ಲಿ ನಿಮ್ಮ ದಾಂಪತ್ಯವನ್ನು ಇಟ್ಕೊಳ್ಳೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿ ಪಾಸಿಬಿಲಿಟೀಸ್ಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಫ್ರೆಂಡ್ಸ್ ನೆಕ್ಸ್ಟ್ ಈಗ ನಾನು ನಿಮ್ಮ ಔಲೇಷನ್ ತಿಳ್ಕೊಳ್ಳುವಂತಹ ನಾಲ್ಕು ದಾರಿಗಳು ಯಾವುದು ಅಥವಾ ನಾಲ್ಕು ವಿಧಾನಗಳು ಯಾವುದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಸೊ ಅದರಲ್ಲಿ ಮೊದಲನೇ ವಿಧಾನ ಯಾವುದಪ್ಪ ಅಂತಂದ್ರೆ ಇದನ್ನು ನಾವು ನ್ಯಾಚುರಲ್ ವೇ ಅಂತಾನೂ ಅನ್ಬೋದು ಅಂದರೆ ಮಹಿಳೆಯರ ಗರ್ಭಕೋಶದಲ್ಲಿ ಪ್ರಾಕೃತಿಕವಾಗಿ ಆಗುವಂತಹ ಕೆಲವೊಂದು ಬದಲಾವಣೆಗಳನ್ನ ಗಮನಿಸಿ ಅದರ ಮೂಲಕನೇ ನೀವು ತಿಳ್ಕೊಬಹುದು ನಿಮ್ಮಲ್ಲಿ ಓವೊಲೇಷನ್ ಆಗ್ತಿದೆಯಾ ಇಲ್ವಾ ಅಂತ ಸೊ ಇದರಲ್ಲಿ ಮೊದಲನೇ ವಿಧಾನ ಯಾವುದಪ್ಪ ಅಂತ ಹೇಳೋದಾದ್ರೆ ಈ ಓವೊಲೇಷನ್ ಸಿಂಪ್ಟಮ್ಸ್ ಅನ್ನ ಗಮನಿಸಿ ನೀವು ನಿಮ್ಮಲ್ಲಿ ಓವಲೇಷನ್ ಆಗ್ತಿದೆಯಾ ಇಲ್ವಾ ಅಂತ ಹೇಳಿ ತಿಳ್ಕೋಬಹುದು ಸೊ ಹೇಗೆ ಅಂತ ಅಂದ್ರೆ ಇದರಲ್ಲಿ ಕಾಣುವಂತಹ ಸಿಂಪ್ಟಮ್ಸ್ ಗಳು ಸೊ ಮೊದಲನೇ ಸಿಂಪ್ಟಮ್ಸ್ ಏನೇನು ಕಾಣಿಸುತ್ತೆ ಅಂತಂದರೆ ಅಂದ್ರೆ ತಿನ್ನಾಗಿರುವಂತಹ ವೈಟ್ ಇಂದ ನೀವು ತಿಳ್ಕೊಬೋದು ನಿಮ್ಮಲ್ಲಿ ಓವಲೇಷನ್ ಆಗ್ತಿದೆಯಾ ಅಂತ ಈ ಓವಲೇಷನ್ ಆಗುವಂಥ ದಿನಗಳಲ್ಲಿ ಮಹಿಳೆಯರಿಗೆ ಜಾಸ್ತಿ ಈ ಸ್ಲಿಪರಿ ಆಗಿರುವಂತಹ ಅಥವಾ ಜಾಸ್ತಿ ನೀರು ನೀರಾಗಿರುವಂತಹ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಸೊ ಅದು ಯಾವ ರೀತಿಯಾಗಿರುತ್ತೆ ಅಂತಂದರೆ ಮೊಟ್ಟೆಯಲ್ಲಿರುವಂತಹ ವೈಟ್ ಪಾರ್ಟ್ ಏನಿರುತ್ತೆ ಬಿಳಿ ಭಾಗ ಏನಿರುತ್ತೆ ಸೊ ಆ ರೀತಿಯಾಗಿ ಇರುತ್ತೆ ಸೊ ಈ ಒಂದು ವೈಟ್ ಡಿಸ್ಚಾರ್ಜನ್ನು ನೀವು ಸ್ಟ್ರೆಚ್ ಮಾಡಿ ನೋಡಿದರೆ ಅಥವಾ ಹಗ್ಲ ಮಾಡಿ ನೋಡಿದರೆ ಒಂದು ತೆಳ್ಳಗಿರುವಂತಹ ಎಳೆ ಕಾಣಿಸ್ಕೊಳ್ಳುತ್ತೆ ಸೊ ಈ ಎಳೆಯಿಂದ ನೀವು ತಿಳ್ಕೊಬಹುದು ನಿಮ್ಮ ಅಲ್ಲಿ ಓವುಲೇಷನ್ ಆಗ್ತಿದೆಯಾ ಇಲ್ವಾ ಅಂತ ನೆಕ್ಸ್ಟ್ ಈ ಒಂದು ಲಕ್ಷಣದ ಜೊತೆಗೆ ಮಹಿಳೆಯರ ಈ ಲೋವರ್ ಅಬ್ಡಾಮಿನ್ ಏನಿದೆ ಅಥವಾ ಗರ್ಭಕೋಶದ ಭಾಗ ಏನಿದೆ ಈ ಭಾಗ ಹಾಗೇನೆ ಬೆನ್ನಿನ ಭಾಗ ಅಂದರೆ ಲೋವರ್ ಅಬ್ಡಮಿನ್ ಹಾಗೇನೆ ಬ್ಯಾಕ್ ಪೇನ್ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ ಜಾಸ್ತಿ ಅಲ್ಲ ಸ್ವಲ್ಪ ಅಷ್ಟೇ ಕಾಣಿಸ್ಕೊಳ್ಳುತ್ತೆ ಸೊ ಇದು ಕೂಡ ನಿಮ್ಮ ಓವಲೇಷನ್ನ ಸಿಂಪ್ಟಮ್ಸ್ ಆಗಿರುತ್ತೆ ಸ್ನೇಹಿತರೆ ಇದರ ಜೊತೆಗೆ ಈ ದಿನಗಳಲ್ಲಿ ಅಂದರೆ ಈ ತಿಂಗಳ ಮಧ್ಯದಲ್ಲಿ ಮಹಿಳೆಯರಿಗೆ ತಮ್ಮ ಹಸ್ಬೆಂಡ್ ಜೊತೆಗೆ ಜಾಸ್ತಿ ರೊಮ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಬಯಕೆ ಆಗ್ತಾ ಇರುತ್ತೆ ಅಂದರೆ ನಿಮ್ಮ ಲಿಬಿಡೋ ಏನಿದೆ ಅದು ಜಾಸ್ತಿ ಆಗಿರುತ್ತೆ ಸೊ ಇದು ಕೂಡ ಒಂದು ಗುಡ್ ಓವಲೇಷನ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ಈ ಓವಲೇಷನ್ ಅನ್ನ ಡಿಟೆಕ್ಟ್ ಮಾಡುವಂತಹ ಎರಡನೇ ವಿಧಾನ ಯಾವ್ದಪ್ಪ ಅಂತ ಹೇಳೋದಾದ್ರೆ ಥ್ರೂ ಓವೊಲೇಷನ್ ಕಿಟ್ ಅನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಅಥವಾ ಓವೊಲೇಷನ್ ಕಿಟ್ ಅನ್ನು ಬಳಸ್ಕೊಂಡು ಕೂಡ ನಿಮ್ಮಲ್ಲಿ ಅಂಡಾಣು ಬಿಡುಗಡೆ ಆಗ್ತಿದೆಯಾ ಇಲ್ವಾ ಅಂತ ಹೇಳಿ ತಿಳ್ಕೋಬಹುದು ಸೊ ಇದ್ರ ಬಗ್ಗೆ ನಾನೊಂದು ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ ಸ್ನೇಹಿತರೆ ಸೊ ನೀವು ನನ್ನ ಚಾನೆಲ್ನ ವಿಸಿಟ್ ಮಾಡಿ ಆ ವಿಡಿಯೋಗಳನ್ನು ನೋಡೋದ್ರಿಂದ ಕೂಡ ಯಾವ ರೀತಿಯಾಗಿ ಓವೊಲೇಷನ್ ಕಿಟ್ ಅನ್ನು ಬಳಸಿ ನಿಮ್ಮ ಓವಲೇಷನ್ ಅನ್ನು ಡಿಟೆಕ್ಟ್ ಮಾಡಬಹುದು ಅಂತ ಹೇಳಿ ತಿಳ್ಕೋಬಹುದು ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯ ಒಳಗಡೆ ನೀವು ಯೂರಿನ್ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿ ಈ ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನು ಯಾವ ರೀತಿಯಾಗಿ ಮಾಡ್ತೀರಲ್ಲ ಅದೇ ರೀತಿಯಾಗಿ ನೀವು ಈ ಊರಿನ ಡ್ರಾಪ್ಸನ್ನು ಓಲೇಷನ್ ಕಿಟ್ಟಲ್ಲಿ ಹಾಕೋದ್ರಿಂದ ನಿಮ್ಮಲ್ಲಿ ಈ ಪೀಕ್ ಡೇಸನ್ನು ಇದು ತೋರಿಸುತ್ತೆ ಅಂದರೆ ಒಂದು ಲೈನ್ ಬಂತು ಅಂತಂದರೆ ನಿಮ್ಮ ಔಲೇಷನ್ ಇನ್ನೂ ಸನಿಯಕ್ಕೆ ಬಂದಿಲ್ಲ ಅಂಥೇಳಿ ಅರ್ಥ ಹಾಗೆಯೇ ಒಂದು ಲೈನ್ ಬಂದು ಇನ್ನೊಂದು ಲೈನ್ ಬ್ಲರ್ ಆಗಿ ಕಾಣಿಸ್ತಾ ಇದೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಮಬ್ ಕಾಣಿಸ್ತಿದೆ ಅಂತಂದರೆ ಇನ್ನೂ ನಾಲ್ಕೈದು ದಿನದಲ್ಲೇ ನಿಮ್ಮ ಔಲೇಷನ್ ಪ್ರೊಸೆಸ್ ಆಗುತ್ತೆ ಅಂಥೇಳಿ ಈ ಒಂದು ಓವಲೇಷನ್ ಕಿಟ್ ತೋರಿಸುತ್ತೆ ನೆಕ್ಸ್ಟ್ ಎರಡು ಲೈನ್ ಬಂತು ಅಂತಂದರೆ ಅದು ತೋರಿಸುತ್ತೆ ನಿಮ್ಮ ಔವಲೇಷನ್ ಇವತ್ತು ಸಂಜೆಯಲ್ಲಿ ಅಥವಾ ನಾಳೆಯಲ್ಲಿ ನಡೆಯುತ್ತೆ ಅಂಥೇಳಿ ಇದು ಸೂಚಿಸುತ್ತೆ ಈ ಓವುಲೇಷನ್ ಕಿಟ್ ಎರಡು ಲೈನನ್ನು ತೋರಿಸುವಂಥ ದಿನಗಳಲ್ಲಿ ನೀವು ದಾಂಪತ್ಯವನ್ನು ನಡೆಸೋದ್ರಿಂದ ಈ ಅಂಡಾಣು ಹಾಗೆ ವೀರ್ಯಾಣುವಿನ ಫರ್ಟಿಲೈಸೇಷನ್ ಅಥವಾ ಫಲೀಕರಣ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಈ ಓವೊಲೇಷನನ್ನು ಡಿಟೆಕ್ಟ್ ಮಾಡುವಂತಹ ಮೂರನೇ ವಿಧಾನ ಯಾವುದಪ್ಪ ಅಂತ ಹೇಳೋದಾದರೆ ಫಾಲಿಕ್ಯುಲರ್ ಸ್ಕ್ಯಾನ್ ಅಂತ ಹೇಳ್ತೀವಿ ಅಂದರೆ ಇದೊಂದು ಸ್ಕ್ಯಾನಿಂಗು ಸೊ ನೀವು ತಿಂಗಳ ಮಧ್ಯದಲ್ಲಿ ನೀವು ಪ್ರತಿದಿನ ಸ್ಕ್ಯಾನಿಂಗ್ ಮಾಡಿಸೋದ್ರಿಂದ ನಿಮ್ಮ ಓವುಲೇಷನ್ ಆಗಿದೆಯಾ ಇಲ್ವಾ ಅಂತ ಹೇಳಿ ತಿಳ್ಕೊಬಹುದು ಸ್ನೇಹಿತರೆ ನೆಕ್ಸ್ಟ್ ಈ ಓವಲೇಷನ್ ಅನ್ನ ಡಿಟೆಕ್ಟ್ ಮಾಡುವಂತಹ ನಾಲ್ಕನೇ ವಿಧಾನ ಯಾವ್ದಪ್ಪ ಅಂತ ಹೇಳೋದಾದ್ರೆ ಇದರ ಹೆಸರು ಇನಿಟೋ ಫರ್ಟಿಲಿಟಿ ಮಾನಿಟರ್ ಅಂತ ಹೇಳ್ತೀವಿ ಸೊ ಈ ಮಾನಿಟರ್ ಅನ್ನ ಕೂಡ ಯೂಸ್ ಮಾಡಿಕೊಂಡು ನೀವು ಓವೂಲೇಷನ್ ಆಗಿದೆಯಾ ಇಲ್ವ ಅಂತ ತಿಳ್ಕೋಬಹುದು ಈ ಇನಿಟೋ ಫರ್ಟಿಲಿಟಿ ಮಾನಿಟರ್ ಏನಿದೆ ಇದೊಂದು ಸ್ಮಾರ್ಟ್ ಡಿವೈಸ್ ಸೊ ಇದನ್ನ ನೀವು ಮೊಬೈಲಲ್ಲಿ ಕನೆಕ್ಟ್ ಮಾಡಿಕೊಂಡು ಹಾಗೇನೆ ಈ ಯುರಿನ್ ಸ್ಟ್ರಿಪ್ಸ್ ಏನಿರುತ್ತೆ ಅದನ್ನ ಆ ಮಷೀನ್ ಒಳಗಡೆ ಹಾಕಿ ಆ ನಂತರ ನೀವು ಒಂದು ಇನಿಟೋ ಫರ್ಟಿಲಿಟಿ ಮಾನಿಟರ್ ಅಂತ ಹೇಳಿ ಒಂದು ಆಪ್ ಸಿಗುತ್ತೆ ಸ್ಟೋರ್ ಅಲ್ಲಿ ಸೊ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಆಪ್ ಮುಖಾಂತರ ನೀವು ಈ ಒಂದು ಓವಲೇಷನ್ ಡಿಟೆಕ್ಟ್ ಮಾಡಬಹುದು ಪ್ಲೇ ಸ್ಟೋರ್ಗೆ ಹೋಗಿ ನೀವು ಇನ್ಯೋ ಅಂತ ಹೇಳಿ ಟೈಪ್ ಮಾಡಿದ್ರೆ ಸಾಕು ಆ್ಯಪ್ ಬರುತ್ತೆ ಆ ಆಪ್ ನೀವು ಡೌನ್ಲೋಡ್ ಮಾಡಿಕೊಂಡು ಆ ಆಪ್ ಓಪನ್ ಮಾಡಿದ್ರೆ ಯಾವ ರೀತಿಯಾಗಿ ನೀವು ಈ ಒಂದು ಡಿವೈಸ್ ಅನ್ನ ಆಪರೇಟ್ ಮಾಡೋದು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅದು ತೋರಿಸುತ್ತೆ ಸ್ನೇಹಿತರೆ ಫ್ರೆಂಡ್ಸ್ ನಾನು ಇಷ್ಟೊತ್ತು ತಿಳಿಸಿಕೊಟ್ಟಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಈಗಲೇ ಒಂದು ಲೈಕ್ ಅನ್ನ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್